ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಾನು ಬ್ಯಾಕಪ್ ತೊಗೊಳೋದು ಹೇಳ್ಕೊಟ್ಟಿದ್ದೆ. ಇವತ್ತು ರೀಸ್ಟೋರ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಕಪ್ನ ಯಾವ ರೀತಿ ತೊಗೋಬೋದು, ಯಾವ ರೀತಿ ಫೋಲ್ಡ್ರಲ್ಲಿ ಸೇವ್ ಮಾಡ್ಬೋದು ಅಂತ, ಮತ್ತು ಅದನ್ನು ರೀಸ್ಟೋರ್ ಮಾಡ್ಕೋಬೇಕು. ಡೇಟಾಗೆ ಹೋಗ್ಬಿಟ್ಟು ಇಲ್ಲಿ ರೀಸ್ಟೋರ್, ರೀಸ್ಟೋರ್ ಅಂತ ಕೊಡಿ. ರೀಸ್ಟೋರ್ ಹೋಗಿ, ಇಲ್ಲಿ ನಿಮಗೆ ಎಲ್ಲಿಂದ ರೀಸ್ಟೋರ್ ಮಾಡ್ಕೋಬೇಕು ಫಸ್ಟು. ಸೆಲೆಕ್ಟ್ ಫ್ರಮ್ ಡ್ರೈವ್, ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂದರೆ ಡೆಸ್ಕ್ಟಾಪ್ ಮೇಲೆ, ಡೆಸ್ಕ್ಟಾಪ್ ಮೇಲೆ ಟ್ಯಾಲಿ ಫೈಲ್ಸಲ್ಲಿದೆ, ಟ್ಯಾಲಿ ಫೈಲ್ಸಲ್ಲಿ ಇದನ್ನು ನಾನು ರೀಸ್ಟೋರ್ ಮಾಡ್ಕೋಬೇಕು. ಸೊ ಎಂಡ್ ಆಫ್ ಲಿಸ್ಟ್, ಇಲ್ಲಿ ಮೇಲ್ಗಡೆ ಸಿ ಡ್ರೈವಿಗೆ ತೊಗೊಳ್ತಾ ಇದೆ. ಸೊ ಇಲ್ಲಿ ಅಕ್ಸೆಪ್ಟ್ ಕೊಟ್ಟರೆ ನೀವು ಮತ್ತೆ ಆ ಇದನ್ನು ಈಗ ಬೇರೆ ಕಡೆ ತೊಗೊಂಡೋಗಿರ್ತೀರಲ್ವಾ, ಆ ಫೈಲ್ಸ್ನ ಟ್ಯಾಲಿಗೆ ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಯಾಕೆ ಇದರಲ್ಲಿ ಏನು ತೋರಿಸ್ತಾ ಇದೆ, ಆಲ್ರೆಡಿ ಎಕ್ಸಿಸ್ಟೆಡ್, ಇದರಿಂದ ನಾನು ಬ್ಯಾಕಪ್ ತೊಗೊಂಡಿರೋದ್ನ ಮತ್ತೆ ನಾನು ಇದನ್ನು ರೀಸ್ಟೋರ್ ತೊಗೊಳ್ತಿದ್ದೀನಿ. ಹಾಗಾಗಿ ಅದೇನಾಗುತ್ತೆ, ಎರಡು ಸಲ ರೀಸ್ಟೋರ್ ಆಗುತ್ತೆ. ಹಾಗಾಗಿ ಅಲ್ಲಿ ಇಲ್ಲ ಅಂದಿದ್ದ ಫೈಲ್ಸ್ನ ಮಾತ್ರ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ರೀಸ್ಟೋರ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ನಾವು ರೀಸ್ಟೋರ್ನ ಮಾಡ್ಬೋದು. ಓಕೆ, ಈಗ ಏನಾಯ್ತು, ಅದು ಟ್ಯಾಲಿ ಕ್ಲೋಸ್ ಆಯಿತು. ಅದರಲ್ಲಿ ಏನಾಯಿತು, ಬ್ಯಾಕಪ್ ಇರ್ತಿತ್ತಲ್ವಾ, ಮತ್ತು ಅದು ಡಬಲ್ ಟೈಪು, ಎರಡು ಸಲ ಏನಾಗಿದೆ ರೀಸ್ಟೋರ್ ಆಗಿರೋದ್ರಿಂದ ಏನಾಗಿದೆ, ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನೀವು ಕಾಪಿ ಮಾಡಿರುವಂತಹ ಫೈಲ್ಸ್ನ ಏನು ಮಾಡ್ಬೋದು, ಬ್ಯಾಕಪ್ ತೊಗೊಂಡಿರೋ ಫೈಲ್ಸ್ನ ಈ ರೀತಿಯಾಗಿ ನಾವು ರೀಸ್ಟೋರ್ನ ಮಾಡ್ಕೋಬೋದು. ಟ್ಯಾಲಿಯಲ್ಲಿ ರೀಸ್ಟೋರ್ನ ಮಾಡ್ಕೋಬೋದು. ಓಕೆ, ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ರೀಸ್ಟೋರ್ನ ಯಾವ ರೀತಿ ಮಾಡೋದು ಅಂತ. ನಾನು ಡಬಲ್ ಡಬಲ್ ಟೈಪ್ ಆಗಿರೋದ್ರಿಂದ ಅದೇನಾಗ್ತದೆ, ಸೊ ಮತ್ತೆ ಪ್ರಾಬ್ಲಮ್ ಆಗಿದೆ. ಓಕೆ, ಈ ರೀತಿಯಾಗಿ ನೀವು ಬೇರೆ ಕಡೆ ಪೆನ್ಡ್ರೈವಲ್ಲಿ ತೊಗೊಂಡೋಗಿರೋ ಇದನ್ನು ರೀಸ್ಟೋರ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ.